ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಗುರು ಚಾನಲ್ಗೆ ಸ್ವಾಗತ ಇವತ್ತು ನಿಮ್ಮ ಬಹಳಷ್ಟು ಪ್ರಶ್ನೆಗಳಾದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಲಿ ಆಮೇಲೆ ಇನ್ನೂ ಕಟಪ್ ಲಿಸ್ಟ್ನ ನಮ್ಮ ಹೆಸರು ಯಾಕೆ ಬಂದಿಲ್ಲ ಅನ್ನೋದಾಗಲಿ ಮೆಸ್ಕಾಮ್ನ ಡೇಟ್ ಬಗ್ಗೆ ಆಗಲಿ ಬಹಳಷ್ಟು ಪ್ರಶ್ನೆಗಳ ಬಗ್ಗೆ ನಾನು ಇವತ್ತು ಉತ್ತರ ಕೊಡಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕೆಪಿಟಿಷನ್ನಲ್ಲಿ ಒಂದಿಷ್ಟು ಫೈವ್ ನಮ್ಮದು ಆಗಿಲ್ಲ ಸರ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅನ್ನೋದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೋದ ವರ್ಷ ಏನಾಗಿತ್ತು ಹೋದ್ಸಲ ರಿಕ್ರೂಟ್ಮೆಂಟಲ್ಲಿ ಔಟ್ ಆಫ್ ಓಟ್ ಪರ್ಸೆಂಟೇಜನ್ನು ಭಾಳಷ್ಟು ಹುಡುಗರು ಹಾಕಿದ್ರು ಫೋರ್ ಟ್ವೆಂಟಿ ಮಾರ್ಕ್ಸ್ ತಗೊಂಡಿದಾರೆ ಅವ್ರು ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೋರ್ ಟ್ವೆಂಟಿನ ಹಾಕಿದಾರೆ ಹೀಗಾಗಿ ಅವರ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಈ ಸಲಾನು ಆ ಥರ ವಿದ್ಯಾರ್ಥಿಗಳು ಹಾಕಿದರೆ ಮಿಸ್ಟೇಕ್ಸ್ ಮಾಡಿದರೆ ಅವ್ರು ಔಟ್ ಆಗ್ತಾರೆ ಹಾಕಿದರೆ ಈ ಅವಾಗ ನಿಮಗೊಂದು ಚಾನ್ಸ್ ಇರುತ್ತೆ ಇನ್ ಕೇಸ್ ಒನ್ ಟು ಫೈವ್ ಇಷ್ಟಲ್ಲಿ ಹಂಡ್ರೆಡ್ ಸೀಟ್ಗೆ ಐದುನೂರು ಜನರು ಎಲ್ಲರೂ ಮೆಜಾರಿಟಿ ರಿಜೆಕ್ಟ್ ಆದರೆ ನಿಮಗೆ ಅವಾಗ ಇನ್ನೊಂದು ಚಾನ್ಸ್ ಸಿಗೋ ಚಾನ್ಸಸ್ ಇದೆ ಆಮೇಲೆ ಇದಾದ ನಂತರ ಈಗ ಮೆಸ್ಕಾಂ ಡೇಟ್ ಯಾವಾಗ ಬಿಡ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾಯಿದ್ದಾರೆ ಮೆಸ್ಕಾಂ ಡೇಟ್ ಸ್ನೇಹಿತರೆ ಎಲ್ಲ ಬ್ರ್ಯಾಂಚ್ದವರು ಏಕಕಾಲಕ್ಕೆ ಫಿಸಿಕಲ್ ನಡೆಯೋದ್ರಿಂದ ನಿಮ್ಮನ್ನು ಬಿಟ್ಟು ಅವ್ರು ಯಾವತ್ತೂ ಫಿಸಿಕಲ್ ಮಾಡೋದಿಲ್ಲ ಹೌದಾ ಅಂದಾಜು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಎರಡು ಸಾವಿರದ ಹದಿನಾರು ನೋಟಿಫಿಕೇಷನ್ ಓಪನ್ ಮಾಡಿ ತೋರಿಸಿ ಎಷ್ಟು ದಿನ ಗ್ಯಾಪ್ ಇರುತ್ತೆ ಅಂದಾಜು ಫಿಸಿಕಲ್ ಡೇಟ್ಗೆ ಮತ್ತು ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಅಂತೇಳಿ ಅಂದಾಜು ಹತ್ತು ದಿನ ಆದರೂ ಗ್ಯಾಪ್ ಇರುತ್ತೆ ಅಂದಾಗ ಇವತ್ತು ಎಂಟು ತಾರೀಕು ಇನ್ನು ಒಂಬತ್ತು ಹತ್ತು ಅಂದರೆ ಇಪ್ಪತ್ತೆರಡು ಅಂದರೆ ಇನ್ನೂ ಎರಡು ಮೂರು ದಿನ ಅವರಿಗೆ ಅಂದಾಜು ಟೈಮ್ ಇದೆ ಆ ಹತ್ತು ದಿನ ಆದರೂ ನಿಮಗೆ ಮಿನಿಮಮ್ ಗ್ಯಾಪ್ ಕೊಡ್ತಾರೆ ಹತ್ತು ದಿನ ಕೋರ್ ಮಾಡೋದಿಲ್ಲ ಅಂತ ನನಗನ್ಸುತ್ತೆ ಅಕಾಡೆಮಿಕಲಿ ಯಾಕಂದರೆ ಅದೊಂದು ಟೈಮ್ ಬೇಕಾಗುತ್ತೆ ನಿಮಗೆ ಫಿಸಿಕಲ್ ಪ್ರಿಪ್ರೇಷನ್ ಅಥವಾ ನಿಮ್ಮದೇ ಡಾಕ್ಯುಮೆಂಟ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೌದಾ ಸ್ವಲ್ಪ ಇನ್ನೂ ಎರಡು ಮೂರು ದಿನ ಟೈಮ್ ಇದೆ ಅರ್ಜೆನ್ಸಿ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮದು ಬಿಟ್ಟು ಮಾತ್ರ ಯಾವುದೇ ಪ್ರಿಪ್ರೇಷನ್ ಮಾಡೋದಿಲ್ಲ ಓಕೆ ಫಿಸಿಕಲ್ ಸರ್ಟಿಫಿಕೇಟ್ಸ್ಗಳ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿ ಮೊಟ್ಟ ಮೊದಲು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇರಲೇಬೇಕು ನಿಮಗೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಪಕ್ಷನ್ ಹೋಗಬಹುದು ದೊಡ್ಡ ಮಿಸ್ಟೇಕ್ ಆಗುತ್ತೆ ನಾನು ನೋಡಿದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡೋ ಅಥವಾ ಬಿ ಎಸ್ ಸಿ ಮಾಡೋ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಇಟ್ಟು ಅಲ್ಲಿ ಹೋಗಿರ್ತಾರೆ ಅವರನ್ನು ರಿಜೆಕ್ಟ್ ಮಾಡ್ತಾರೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ ಇನ್ ಕೇಸ್ ನಿಮಗೆ ಬೇರೆ ಸರ್ಟಿಫಿಕೇಟ್ ಮಿಸ್ಟೇಕ್ಸ್ ಇದ್ರೆ ಯಾವ ಥರ ನಿಮಗೆ ಎಕ್ಸ್ಕ್ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ ನಮ್ಮ ರಿಲೇಟಿವ್ಸ್ ಒಬ್ಬರು ನಮಗೆ ನಿನ್ನೆನೇ ಇವತ್ತು ದಸರಾಗೆ ಬಂದಿರೋದ್ರಿಂದ ಅವರು ಹೇಳಿದ್ರು ನಾನು ಫಿಸಿಕಲ್ ವೆರಿ ಈ ಪವರ್ಮೆಂಟ್ ಫಿಸಿಕಲ್ ವೆರಿಫಿಕೇಷನ್ಗೆ ನಾನೇ ಹೋಗಿದ್ದೆ ಭಾಳಷ್ಟು ಸರ ಹುಡುಗರಿಗೆ ನಾನು ಎಕ್ಸ್ಕ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರು ನನಗೆ ನಿಜವಾಗ್ಲು ಖುಷಿ ಆಯಿತು ಯಾಕಂದರೆ ನನಗೆ ಅದು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅವರು ಇವತ್ತು ಬಂದಂತ್ರ ನನಗೆ ಗೊತ್ತಾಯಿತು ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸು ಭಾಳಷ್ಟು ಮಿಸ್ಟೇಕ್ಸ್ ಇದ್ದು ಆಮೇಲೆ ಅವು ಕೆಲವೊಬ್ಬರು ಡಾಕ್ಯುಮೆಂಟ್ಸೇ ತಂದಿರಲಿಲ್ಲ ಅಂಥವ್ರಿಗೆ ಏನು ಮಾಡಿದ್ರಿ ಅಂತ ನಾನು ಕೇಳಿದಾಗ ಭಾಳಷ್ಟು ಅವ್ರ ಪರಿಸ್ಥಿತಿಗಳನ್ನು ನೋಡಿ ಗಂಭೀರವಾದ ಪರಿಸ್ಥಿತಿಗಳನ್ನು ನೋಡಿ ಅವರಿಗೆ ಸ್ವಲ್ಪ ನಾನು ಎಕ್ಸ್ಕ್ಯೂಸ್ ಕೊಟ್ಟೆ ಒಂದು ವಾರ ಬಿಟ್ಟು ತೆಗೆದುಕೊಂಡು ಬಾ ಅಥವಾ ಒಂದು ಎರಡು ಮೂರು ದಿನದಲ್ಲಿ ತೆಗೆದುಕೊಂಡು ಬಾ ಅಂತ ಈ ಥರ ಹೇಳಿದಾಗ ಆ ವಿದ್ಯಾರ್ಥಿಗಳಿಗೂ ಕೂಡ ಖುಷಿ ಆಯಿತು ಅಂತ ಅವ್ರು ಹೇಳಿದರು ಹೀಗಾಗಿ ಇದನ್ನು ನೀವು ಯಾರು ಅನ್ವಯಿಸ್ಕೊಳ್ಬೇಕಂದ್ರೆ ಯಾರು ಡಾಕ್ಯುಮೆಂಟ್ಸು ಮಿಸ್ಟೇಕ್ಸ್ಗಳಿವೆ ಯಾರು ಪರ್ಫೆಕ್ಟ್ ಆಗಿದ್ರೆ ಅವ್ರು ಅವರು ಇದನ್ನು ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ ನನಗೂ ಎಕ್ಸ್ಕ್ಯೂಸ್ ಸಿಗುತ್ತೆ ಅಂತೇಳಿ ಅದು ನಿಮ್ಮ ದೊಡ್ಡ ಮಿಸ್ಟೇಕ್ ಆಗುತ್ತೆ ಅಂದರೆ ಮೆಜಾರಿಟಿ ಬಂದರೆ ಅವರೆಲ್ಲರೂ ರಿಜೆಕ್ಟ್ ಮಾಡಿಬಿಡ್ತಾರೆ ಹಾಗಾದರೆ ಹೀಗಾಗಿ ಎಲ್ಲೋ ಒಂದು ಎರಡು ಮೂರು ಜನ ಬಂದರೆ ಅಂಥವ್ರನ್ನ ಏನೋ ಎಕ್ಸ್ಕ್ಯೂಸ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಮತ್ತು ನಿಮ್ಮ ಬಿಹೇವ್ಯರು ಭಾಳ ಅಲ್ಲಿ ಆಗುತ್ತೆ ನೀವು ಸ್ವಲ್ಪ ದಿಮಾಕಿನಿಂದ ಅಥವಾ ಸೊಕ್ಕಿನಿಂದ ಅಲ್ಲಿ ಇರಲಿಕ್ಕೆ ಹೋಗಬಾರ್ದು ಭಾಳ ನಂಬ ನಮ್ರವಾಗಿ ವಿನಮ್ರವಾಗಿ ಅಲ್ಲಿ ಬಿಹೇವ್ ಮಾಡಬೇಕು ಆದರೆ ಫಿಸಿಕಲ್ ಪ್ರಿಪೇರ್ ಮಾಡುವಾಗ ಕಾನ್ಫಿಡೆಂಟ್ ಆಗಿರಬೇಕು ಅಲ್ಲಿ ಭಾಳ ನಮ್ರವಾಗಿರೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಕೆಲಸ ಮಾಡ್ತಾನೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ಹೌದಾ ಆಮೇಲೆ ಡೇಟ್ಸ್ ಪ್ರಾಬ್ಲಮ್ ಹೇಳಿದ್ನಲ್ಲ ಡೇಟ್ಸ್ಗಳು ಏನಾದರೂ ನಿಮ್ಮದು ಸರ್ಟಿಫಿಕೇಟ್ಸ್ಗಳು ಡೇಟ್ಸ್ಗಳಲ್ಲಿ ಮಿಸ್ಟೇಕ್ಸ್ ಆಗಿದ್ದರೆ ಹೊಸ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಿ ಹಳೆಯ ಸರ್ಟಿಫಿಕೇಟ್ ಇದ್ದರೆ ಅದನ್ನು ತೊಗೊಂಡು ಹೋಗಿ ಎರಡೂ ಹೋಗಿ ಏನು ತೊಂದರೆ ಇಲ್ಲ ಅಕಸ್ಮಾತ್ ನಿಮಗೆ ಹಳೆ ಸರ್ಟಿಫಿಕೇಟು ಇಲ್ಲ ಹೊಸ ಸರ್ಟಿಫಿಕೇಟ್ ಇಲ್ಲದಾಗ ತೊಂದರೆ ಆಗುತ್ತೆ ಅವ್ರಿಗೆ ಅವಾಗ ಎಕ್ಸ್ಕ್ಯೂಸ್ ಮಾಡೋಕ್ಕೆ ಚಾನ್ಸ್ ಇರು ಈಗ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮಾಡಪ್ಪ ಡೇಟ್ ಏನಾಗಿದೆ ಮಿಸ್ಟೇಕ್ ಆಗಿದೆ ಅಥವಾ ಮುಗಿದಿದೆ ಹೊಸ ಸರ್ಟಿಫಿಕೇಟ್ ತೊಗೊಂಡು ಹೋಗಿದ್ದೀನಿ ತೊಗೊಂಡು ಹೋಗಿ ಆದರೆ ಯಾರ್ದು ಸರ್ಟಿಫಿಕೇಟ್ ಈಗಾಗಲೇ ಇದೆಯಲ್ಲ ಅವರು ಇದನ್ನು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಅದು ನನ್ನ ರಿಕ್ವೆಸ್ಟು ನಾನು ಸತ್ತು ತೊಗೊಂಡು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಯಾರು ಇಲ್ಲಲ್ಲ ಅವರು ಮಾತ್ರ ಈ ರಿಸ್ಕ್ ತೊಗೊಳ್ಳಿ ಓಕೆ ಸ್ನೇಹಿತರೆ ಮತ್ತು ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಜೂನಿಯರ್ ಅಸಿಸ್ಟೆಂಟ್ ನೋಟ್ಸ್ಗಳನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಟೈಮ್ ಸಿಗ್ತಾ ಇಲ್ಲ ಓಕೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಇವತ್ತು ಸ್ನೇಹಿತರು ದಸರಾ ಇರೋದರಿಂದ ಊರಿಗೆ ಬಂದಿರ್ತಾರೆ ಅನ್ಕೋತೀನಿ ನನ್ನ ಮೆಸ್ಕೋನಲ್ಲಿ ಕೆಲಸ ಮಾಡೋ ಸ್ನೇಹಿತರು ಅವರು ಬಂದಿದ್ದರೆ ಅವ್ರ ಕಡೆಯಿಂದಲೇ ನಾನು ಭಾಳಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಿಮ್ಗೆ ಪ್ರಯತ್ನ ಮಾಡ್ತೀನಿ ಅವರು ನನಗೆ ಅವೈಲೇಬಲ್ ಆದರೆ ಕಮೆಂಟ್ ಮಾಡಿ ನೋಡೋಣ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ